ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಗೃಹ ಸಚಿವ ಎಂಬಿ ಪಾಟೀಲ್ ರವರ ದಬ್ಬಾಳಿಕೆ ವಿರುದ್ದ ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ರಾಜ್ಯದ ಗೃಹ ಸಚಿವ ಎಂಬಿ ಪಾಟೀಲ್ ರವರ ದಬ್ಬಾಳಿಕೆ ವಿರುದ್ದ ಬಿಜೆಪಿ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಂಸದ ಜಿಎಸ್ ಬಸವರಾಜು ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಗೃಹ ಮಂತ್ರಿ ಎಂಬಿ ಪಾಟೀಲ್ ರವರ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಗೃಹ ಮಂತ್ರಿ ಎಂಬಿ ಪಾಟೀಲ್ ರವರನ್ನು ವಜಾಗೊಳಿಸಲು ಶಾಸಕ ಜ್ಯೋತಿ ಗಣೇಶ್ ಆಗ್ರಹಿಸಿದರು. ಬಿಜೆಪಿ ಮುಖಂಡ ಶಿವಪ್ರಸಾದ್ ಮಾತನಾಡಿ, ಸಮ್ಮಿಶ್ರ ಸರ್ಕಾರವು ಹಲವು ತಿಂಗಳಿನಿಂದಲೂ ಮಾಧ್ಯಮ ಸೇರಿದಂತೆ ರಾಜಕೀಯ ಎದುರಾಳಿಗಳನ್ನು ಹತ್ತಿಕ್ಕಲು ಸೇಡಿನ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ದುಷ್ಟ ರಾಜಕಾರಣವನ್ನು ಖಂಡಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳನ್ನು ದ್ವೇಷದಿಂದ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡುತ್ತಿರತಕ್ಕಂತಹ ಅಪವಿತ್ರ ಮೈತ್ರಿಯ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಲು ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಭಾರತ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಳೆದ ಒಂದು ವರ್ಷದ ಹಿಂದೆ ಅಪವಿತ್ರ ಮೈತ್ರಿ ಮಾಡಿಕೊಂಡು ಕೇವಲ ಅಧಿಕಾರ ದಾಹಕ್ಕೋಸ್ಕರ ತಮ್ಮ ಎಲ್ಲ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಪರಸ್ಪರ ಟೀಕೆಗಳನ್ನು ಮಾಡಿಕೊಳ್ತಾ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಜನತಾದಳ ಒಂದಾಗಿ ಜನರ ಹಿತವನ್ನು ಕಾಪಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂತಹ ಈ ಒಂದು ಕುಮಾರಸ್ವಾಮಿ ನೇತೃತ್ವ ಸರ್ಕಾರ ಕಳೆದ ಒಂದು ವರ್ಷದಿಂದ ಕೂಡ ಜನಹಿತವನ್ನ ಮರೆತು ಕೇವಲ ಕುರ್ಚಿಯನ್ನು ಉಳಿಸಿಕೊಳ್ಳುವುದರಲ್ಲಿ ಮಗ್ನರಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ರೈತರ ಹಿತವನ್ನು ಕಾಪಾಡುವಲ್ಲಿ ಇವರು ಯಾವುದೇ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರಯತ್ನ ಮಾಡಲಿಲ್ಲ. ಭೀಕರ ಬರಗಾಲ ಇದೆ, ಕುಡಿಯುವ ನೀರಿನ ಹಾಹಾಕಾರ ಇದೆ, ಗೋವುಗಳಿಗೆ ಮೇವಿಲ್ಲ, ಇವತ್ತು ಕೃಷಿ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ವಲಸೆ ಹೋಗ್ತಾ ಇದ್ದಾರೆ. ಇಂತಹ ಭೀಕರ ಪರಿಸ್ಥಿತಿಯಲ್ಲಿ ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲು ಕೂಡ ಈ ಸರ್ಕಾರ ವಿಫಲ ಆಗಿದೆ. ಇಂತಹ ಸಂದರ್ಭದಲ್ಲಿ ಮೇ 23 ಮತ ಎಣಿಕೆ ನಂತರ ರಾಜ್ಯದ ಸಮ್ಮಿಶ್ರ ಸರ್ಕಾರ ಪತನವಾಗಲಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ರವರು ಅಧಿಕಾರ ಕಳೆದುಕೊಳ್ಳುವುದು ಶತ ಸಿದ್ದವೆಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಹೇಳಿದರು. ಈ ಪ್ರತಿಭಟನೆಯಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಸಿಎಸ್ ರಮೇಶ್, ಪ್ರಮುಖರಾದ ಶ್ರೀನಿವಾಸ್, ಬಾವಿಕಟ್ಟೆ ಗಣೇಶ್, ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್, ಶಬೀರ್ ಅಹಮದ್, ಹನುಮಂತರಾಯಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವೀರಶಿವ ಸಮಾಜದ ವತಿಯಿಂದ ಸಿದ್ದರಾಮೇಶ್ವರ ಬಸವೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ಚನ್ನಬಸವ ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಪಾದಪೂಜೆ ಮೂಲಕ ಭಕ್ತಿ ಸಮರ್ಪಿಸಲಾಯಿತು. ತುಮಕೂರಿನ ನಗರ ವೀರಶಿವ ಸಮಾಜ ಸೇವಾ ಸಮಿತಿ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ವೀರಶಿವ ಕಲ್ಯಾಣ ಮಂಟಪದಲ್ಲಿ ರೇಣುಕಾಚಾರ್ಯ, ಜಗಜ್ಯೋತಿ ಬಸವೇಶ್ವರ ಮತ್ತು ಕಾಯಕುಯಿಗೆ ಸಿದ್ದರಾಮೇಶ್ವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ಉರುಗಾತ್ರಿ ಗವಿಮಠದ ಅಧ್ಯಕ್ಷ ಚನ್ನಬಸವರಾಜೇಂದ್ರ ಮಹಾಸ್ವಾಮಿಗಳು ಬಸವೇಶ್ವರ ಮತ್ತು ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ಷಟ್ಸ್ಥಳ ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಚನ್ನಬಸವರಾಜೇಂದ್ರ ಮಹಾಸ್ವಾಮೀಜಿಗಳಿಗೆ ವೀರಶೈವ ಸಮಾಜ ವತಿಯಿಂದ ಪಾದಪೂಜೆ ನೆರವೇರಿಸುವ ಮೂಲಕ ಭಕ್ತಿ ಸಮರ್ಪಿಸಲಾಯಿತು. ನಗರದ ವೀರಶೈವ ಸಮಾಜದ ಅಧ್ಯಕ್ಷ ಟಿಬಿ ಶೇಖರ್, ಉಪಾಧ್ಯಕ್ಷ ಎಸ್ ಜಿ ಚಂದ್ರಮೌಳಿ, ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್, ರವಿಶಂಕರ್, ಮೋಹನ್ ಕುಮಾರ್ ಪಾಟೀಲ್, ಮಲೇಷಿಯಾ ಸೇರಿದಂತೆ ಸಮಾಜದ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕಿನ ಅರೆ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಕುರುಕ್ಷೇತ್ರ ಪೌರಾಣಿಕ ನಾಟಕ ಅಭಿನಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ನೆಲಮಂಗಲ ತಾಲೂಕಿನ ಅರೆ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಅಭಿನಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ನೆಲಮಂಗಲ ತಾಲೂಕಿನ ಅರೆ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಒಟ್ಟಾಗಿ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ನಾಟಕ ಪ್ರದರ್ಶಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಸಾರ್ವಜನಿಕರು ಹಾಗೂ ಕುಟುಂಬ ವರ್ಗ ಹಾರ ತುರಾಯಿಗಳನ್ನು ನೀಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು. ಶ್ರೀಕೃಷ್ಣನ ಪಾತ್ರಧಾರಿಯಾಗಿ ಅಭಿನಯಿಸಿದ ಅರೆ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೈಲೇಂದ್ರ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಒತ್ತಡಕ್ಕೆ ಒಳಗಾಗಿರುವ ಯುವಕರನ್ನು ಪೌರಾಣಿಕದ ಕಡೆಗೆ ಮುಖ ಮಾಡಲು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಇಂದು ಪೌರಾಣಿಕ ನಾಟಕದ ಬಣ್ಣ ಹಚ್ಚಿ ವೇದಿಕೆಯಲ್ಲಿ ಅಭಿನಯಿಸಲು ಮುಂದಾಗಿರುವುದು ನಮಗೆಲ್ಲ ಸಂತೋಷದ ವಿಷಯ ಎಂದರು. ನಾವೆಲ್ಲರೂ ರಾಜಕೀಯ ಮರೆತು ಪೌರಾಣಿಕ ನಾಟಕದಲ್ಲಿ ಅಭಿನಯಿಸಿ ಗ್ರಾಮಗಳಲ್ಲಿ ಒಗ್ಗಟ್ಟು ಹಾಗೂ ನೆಮ್ಮದಿಯ ಪ್ರತೀಕವಾಗಿದೆ ಎಂದರು.
ಕಲೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ನಾವು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಸೇರಿಕೊಂಡು ಅರೇಬಮ್ಮಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕೆಲವು ಮುಖಂಡರು ಪಂಚಾಯಿತಿ ವ್ಯಕ್ತಿಯ ಮುಖಂಡರು ಸೇರಿಕೊಂಡು ಒಂದು ಕುರುಕ್ಷೇತ್ರ ಅಂತ ಒಂದು ನಾಟಕ ಆಡ್ತಾ ಇದ್ದೀವಿ. ಇದು ಬಹಳ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಲ್ಮೋಸ್ಟ್ 35-40 ಯಾವುದು ಪೌರಾಣಿಕ ನಾಟಕಗಳು ಹಾಗಾಗಿ ಕಲೆ ಪ್ರೋತ್ಸಾಹಿಸಬೇಕು. ಇದು ಪುರಾತನ ಕಲೆಗಳು ಇವು ನಶಿಸಿ ಹೋಗಬಾರ್ದು. ಕಲೆಯನ್ನು ಮತ್ತೆ ನಾವು ಜೀವಂತವಾಗಿರಿಸಬೇಕು ಅಂತ ಹೇಳ್ತಾ ಪಂಚಾಯಿತಿ ಸದಸ್ಯರೆಲ್ಲ ಒಂದು ಒಮ್ಮತವಾಗಿ ನಾವು ಪಂಚಾಯಿತಿ ಸದಸ್ಯರೇ ಅಭಿನಯಿಸ್ತಾ ಇದ್ದೀವಿ. ಇನ್ನು ಬಲರಾಮನ ಪಾತ್ರ ತರಿಸಿದ ಗಂಗಯ್ಯ ಮಾತನಾಡಿ, ಆಡಳಿತ ವ್ಯವಸ್ಥೆಯ ಮೂಲವಾದ ಗ್ರಾಮ ಪಂಚಾಯಿತಿಯ ಆಡಳಿತದ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಎಲ್ಲ ಸದಸ್ಯರು 2 ತಿಂಗಳಿನಿಂದ ಕಲೆಯನ್ನು ಕಲಿತು ಅಭಿನಯಿಸುತ್ತಿರುವುದು ಸಂತಸದ ವಿಷಯ. ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕಲೆ ಹಾಗೂ ಶಿಕ್ಷಣಕ್ಕೆ ಒತ್ತು ಕೊಡಲು ಮುಂದಾಗಿದ್ದು ಇಂತಹ ಪೂರ್ವಜರು ಅಭಿನಯಿಸುತ್ತಿದ್ದಂತಹ ಪೌರಾಣಿಕ ನಾಟಕಗಳನ್ನು ಇಂದಿನ ಯುವ ಪೀಳಿಗೆಗಳು ಹೆಚ್ಚು ಒತ್ತು ನೀಡಬೇಕು ಎಂದರು. ಪೌರಾಣಿಕ ನಾಟಕವನ್ನು ಅಭಿನಯಿಸಲಿ ಅಂದ್ಬಿಟ್ಟು ನಾವು ಅವರ ಮಾದರಿಯಾಗಿ ಅವ್ರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ನಾಟಕ ಅರಿಕತೆ ಎಲ್ಲ ಮರೆತು ಹೋಗ್ತಾ ಇದೆ, ವಾಟ್ಸಪ್ ಫೇಸ್ಬುಕ್ ಮುಂದೆ ಬರ್ತಾ ಇದೆ. ಆದ ಕಾರಣ ಈಗ ನಮ್ಮ ಯುವಕರೆಲ್ಲ ಈ ಒಂದು ಹಿಂದಿನ ಕಾಲಕ್ಕೆ ಹೋದರೆ ಒಂದು ಒಳ್ಳೆತನ ಕಲಿಬೋದು, ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾವು ನಮ್ಮ ಪಂಚಾಯಿತಿ ಸದಸ್ಯರೆಲ್ಲ ಸೇರಿ ನಾವು ಸುಮಾರು 1-2 ತಿಂಗಳಿಂದ ನಮ್ಮ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡು ಎಲ್ಲ ಸಿಟಿಲಿರೋರು ಅಕ್ಕಪಕ್ಕ ಗ್ರಾಮಸ್ಥರು ಸೇರ್ಪಡಿ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಇನ್ನು ಕುರುಕ್ಷೇತ್ರ ನಾಟಕದ ವೇದಿಕೆಯಲ್ಲಿ ಕಲಾವಿದರುಗಳು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸಿಂಚುನಾಳಿಗೆ ಅಭಿನಂದಿಸಲಾಯಿತು. ತಿಪಟೂರು ನಗರದ ಗ್ರಾಮದೇವತೆ ಕೆಂಪಮ್ಮದೇವಿ ಜಾತ್ರೆ ಪ್ರಯುಕ್ತ ಅದ್ದೂರಿಯಾಗಿ ರಥೋತ್ಸವ ಜರುಗಿತು. ತಿಪಟೂರು ನಗರದ ಗ್ರಾಮದೇವತೆ ಶ್ರೀ ಕೆಂಪಮ್ಮದೇವಿರವರ ಅದ್ದೂರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ರಥೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಗ್ರಾಮದೇವತೆ ಶ್ರೀ ಕೆಂಪಮ್ಮದೇವಿ ಈ ಭಾಗದ ಸುಮಾರು 14 ಹಳ್ಳಿಗಳ ಗ್ರಾಮದೇವತೆಯಾಗಿ ಸಾವಿರಾರು ಭಕ್ತರು ತಾಲೂಕಿನ ಹಾಗೂ ಹೊರ ಜಿಲ್ಲೆಗಳಿಂದ ದೇವಿ ಜಾತ್ರೆಗೆ ಆಗಮಿಸುತ್ತಿದ್ದು ರಥೋತ್ಸವದ ಅಂಗವಾಗಿ ಶ್ರೀ ಕೆಂಪಮ್ಮದೇವಿ, ಚಿಕ್ಕಮ್ಮದೇವಿ, ಕೊಲ್ಲಾಪುರದಮ್ಮ ಹಾಗೂ ಮಾರ್ನಕೆರೆ ಕೆಂಪಮ್ಮದೇವಿ ಅವರನ್ನ ರಥದ ಮೇಲೆ ಕೂರಿಸಿ ನಗರದ ರಥ ಬೀದಿಯಲ್ಲಿ ರಥೋತ್ಸವ ನಡೆಸುತ್ತಾರೆ. ಈ ಮೂಲಕ ಜಿಲ್ಲೆಯ ನಾನಾ ಭಾಗಗಳಿಂದ ಬಂದ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಹರಿಕೆ ತೀರಿಸುತ್ತಾರೆ. ಶ್ರೀದೇವರವರ ರಥಕ್ಕೆ ಹೂವಿನ ಅಲಂಕಾರ ಹಾಗೂ ಬಾವುಟಗಳನ್ನು ಸಿಂಗರಿಸುವ ವಾಡಿಕೆ ಮೊದಲಿನಿಂದಲೂ ಇದೆ. ಕೇಳಿದ್ದನ್ನ ಕೊಡುವ ಹಾಗೂ ಸಂತಾನ ಕರುಣಿಸುವ ತಾಯಿ ಎಂದೇ ಪ್ರಸಿದ್ದವಾಗಿರುವ ಶ್ರೀ ಕೆಂಪಮ್ಮ ದೇವರವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬರುವ ಭಕ್ತಾದಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿರುತ್ತೆ. ನಗರದ ಹಲವಾರು ರಸ್ತೆಗಳಲ್ಲಿ ತಳಿರು ತೋರಣ ಹೂಗಳಿಂದ ಅಲಂಕರಿಸಿರುವುದು ವಾಡಿಕೆಯಾಗಿದೆ. ಬಿಸಿಲಲ್ಲಿ ಬರುವ ಭಕ್ತಾದಿಗಳಿಗಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಪಾನಕ ಹಾಗೂ ಫಲಹಾರ ವ್ಯವಸ್ಥೆ ಮಾಡಿದ್ರು. ಬಿಸಿಲನ್ನ ಲೆಕ್ಕಿಸದೆ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಗಂಗಾ ಪೂಜೆಯೊಂದಿಗೆ ಪ್ರಾರಂಭವಾಗುವ ಈ ದೇವರವರ ಜಾತ್ರೆ ಮಧುಬಣ್ಣ ಗಿದ್ದಿ ಶಾಸ್ತ್ರ ಮುಗಿಸಿದ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಹೊರಡು ತದನಂತರ ನಗರದ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ಮಡಲಕ್ಕಿ ಸೇವೆ ಪಡೆದಾರೆ. ಅಲ್ಲಿಂದ ಪ್ರಾರಂಭವಾಗುವ ಜಾತ್ರೆಯು ರಥೋತ್ಸವದ ಮೂಲಕ ಚಾಲನೆಗೊಂಡು ಸಾಂಚಿಯ ಹೊತ್ತಿಗೆ ಸಿಡಿ ಸೇವೆ ಆರಂಭಿಸಲಾಗುತ್ತೆ. ಅಲ್ಲಿಂದ ಮುಂದೆ ಶ್ರೀದೇವರವರ ಪೂಜೋತ್ಸವದಲ್ಲಿ ಪೂರ್ಣಗೊಳ್ಳುತ್ತೆ. ಪಾವಗಡ ತಾಲೂಕಿನ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಬರಗಾಲದಲ್ಲೂ ಭತ್ತದ ಬಾವಿಯಿದ್ದು ಈ ಬಗ್ಗೆ ಒಂದು ಸ್ಟೋರಿ ಹೇಳಿದೆ ನೋಡಿ. ಪಾವಗಡ ತಾಲೂಕಿನಲ್ಲಿ ಅಂತರ್ಜಲ ತೀವ್ರ ಕುಸಿತ ಕಂಡು ಸಾವಿರಾರು ಅಡಿ ಕೊಳವೆ ಬಾವಿ ಕೊರೆಸಿದ್ರೂ ನೀರು ಸಿಗದ ಈ ಕಾಲದಲ್ಲಿ ಕೇವಲ 10-15 ಅಡಿಯ ಆಳದಲ್ಲಿ ಎಂತಹ ಬರಗಾಲದಲ್ಲೂ ಭತ್ತದ ಬಾವಿ ಇದೆ ಎಂದರೆ ನಂಬಲು ಅಸಾಧ್ಯ. ಇದೇನಪ್ಪ ಹೇಗಂತೀರಾ? ಈ ಸ್ಟೋರಿ ನೋಡಿ. ಹೌದು, ಪಾವಗಡ ತಾಲೂಕಿನ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಇಂತಹ ಅದ್ಭುತ ಹಾಗೂ ವಿಸ್ಮಯಕಾರಿ ಬಾವಿ ಇದೆ. ಅದನ್ನ ಗ್ರಾಮದವರು ಮಚ್ಚಿನ ಬಾವಿ ಎಂದೇ ಕರೀತಾರೆ. ಮಚ್ಚಿನ ಬಾವಿಗೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಗ್ರಾಮದಿಂದ ಕೂಕಳತೆ ಅಂತರ ದೂರವಿರುವ ಈ ಬಾವಿ ಜನ ಜಾನುವಾರುಗಳ ಜೀವನಾಡಿಯಾಗಿದೆ. ಗ್ರಾಮ ದೇವತೆ ಕೊಲ್ಲಾಪುರದಮ್ಮನ ದೇವಸ್ಥಾನದ ಸನಿಹ ಇರುವ ಈ ಬಾವಿ ತಾಯಿಯ ಪೂಜಾ ಕೈಂಕರ್ಯಕ್ಕೆ ನೆರವಾಗುತ್ತಿದೆ.
ಮಚ್ಚನ ಬಾವಿ ಸಿಹಿ ನೀರಿನ ಬಾವಿಯಾಗಿದ್ದು ಇದುವರೆಗೂ ಬತ್ತಿ ಹೋಗಿಲ್ಲ. ಮಳೆ ಕಡಿಮೆಯಾಗಿ ಎಂತಹ ಬರಗಾಲ ಬಂದರೂ ಇಲ್ಲಿ ನೀರು ಮಾತ್ರ ಬತ್ತಿರುವುದಿಲ್ಲ. ಈ ಬಾವಿಯ ಆಳ ಕೇವಲ 10-15 ಅಡಿ ಮಾತ್ರ. ಗ್ರಾಮದಲ್ಲಿ 100 ಅಡಿ ಕೊಡೆದಿರುವ ಕೊಳವೆ ಬಾವಿಗಳು ನೀರಿಲ್ಲದೆ ಬತ್ತಿ ಹೋಗಿವೆ. 1000 ಅಡಿ ಆಳ ಕೊರೆದರೂ ನೀರು ಸಿಗ್ತಾ ಇಲ್ಲ. ಇಂತಹ ಕಾಲಘಟ್ಟದಲ್ಲಿ ಆಶ್ಚರ್ಯವೆಂಬಂತೆ ಈ ಬಾವಿ ನೀರು ಎಂದಿಗೂ ಬತ್ತಿಲ್ಲ. ಗ್ರಾಮದ ಜಾನುವಾರುಗಳಿಗೆ ಈ ಬಾವಿಯೇ ಆಧಾರ. ಪಶುಪಾಲಕರಿಗಂತೂ ಈ ಬಾವಿ ಗಂಗಾ ಮಾತೆಯಾಗಿ ಆವರಿಸಿದ್ದಾಳೆ. ಪಾವಗಡ ತಾಲೂಕು ಕಳೆದ 10-15 ವರ್ಷಗಳಿಂದ ಮಳೆಯ ಅಭಾವದಿಂದಾಗಿ ತೀವ್ರ ಬರ ಎದುರಿಸುತ್ತಿದೆ. ವಾಡಿಕೆಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಅಂತರ್ಜಲ ಪ್ರಪಾತಕ್ಕೆ ಸರಿದಿದೆ. ಇಂತಹ ಸನ್ನಿವೇಶದಲ್ಲಿ ಮಜ್ಜನಬಾವಿ ಗ್ರಾಮದ ಜನ ಜಾನುವಾರುಗಳಿಗೆ ಉತ್ತಮ ಜಲಮೂಲವಾಗಿದೆ. ಈ ಸಂಬಂಧ ಗ್ರಾಮದ ಚಂದ್ರಪ್ಪ ಮಾತನಾಡಿ, ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಈ ಬಾವಿ ಉತ್ತಮ ಜಲಮೂಲವಾಗಿದೆ. ಸುತ್ತಮುತ್ತಲ ಗ್ರಾಮದ ಕೆರೆಕಟ್ಟೆ ಬಾವಿಗಳು ಒಣಗಿ ಹೋದರೂ ಈ ಬಾವಿ ಮಾತ್ರ ಎಂದಿಗೂ ಬತ್ತಿಲ್ಲ. ಮಳೆ ಕಡಿಮೆ ಬೀಳುವ ನಮ್ಮ ತಾಲೂಕಿನಲ್ಲಿ ಇಂತಹ ಬಾವಿಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತಿಳಿಸಿದರು. ಗ್ರಾಮದಲ್ಲಿ ಇಲ್ಲಿ ಒಂದು ಮಜ್ಜನ ಬಾವಿ ಅಂತಕ್ಕಂತ ಒಂದು ಪ್ರಾಚೀನ ಕಾಲದ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿ ಸುಮಾರು 150 ವರ್ಷಕ್ಕಿಂತಲೂ ಮುಂಚೆದಂಟಿನೂ ನೀರಿನ ಒಂದು ಸಂಗ್ರಹಣೆಯ ಒಂದು ಕೇಂದ್ರ ಬಿಂದುವಾಗಿದೆ. ಇದು ಸುಮಾರು 80-90 ವರ್ಷ ಬರಗಾಲ ಕಂಡು ಸಮೇತ ಈ ಕಲ್ಯಾಣಿಯಲ್ಲಿ ನೀರು ಊರ್ತಕ್ಕಂಥದ್ದು ಒಂದು ನಮಗೆ ಅದೃಷ್ಟವಂತದ್ದಾಗಿದೆ. ಈ ನೀರು ಕಲ್ಯಾಣಿ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅನಿಮಲ್ಸ್ ಇರ್ಬೋದು ಅಥವಾ ಲೇಬರ್ಸ್ ಇರ್ಬೋದು ಇವರೆಲ್ಲ ಬಂದು ಕುಡಿಯೋದು, ಇದರಿಂದ ನಮಗೆ ತೃಪ್ತಿ ಅಂತಕ್ಕಂಥದ್ದು ಸಿಕ್ಕಿದೆ ಮತ್ತು ಬಾಯಾರಿಕೆ ಅಂತಕ್ಕಂಥದ್ದು ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಎಷ್ಟೇ ಬೋರ್ವೆಲ್ಸು ಮತ್ತು ಏನೇ ಬತ್ತೋದ್ರು ಸಮೇತ ಈ ಕಲ್ಯಾಣಿ ಅಂತಕ್ಕಂಥದ್ದು ಗೊತ್ತೋಗಿಲ್ಲ. ಈಗ ಅಂದಾಜು ನನಗೆ ಒಂದು 35 ಇಯರ್ಸ್ ವಯಸ್ಸಾಗಿದೆ. 35 ವರ್ಷಗಳ ನಂತರ ಅದು ಬತ್ತೋಗಿರ್ತಕ್ಕಂಥ ಒಂದು ನೀರಿನ ಊಹೆ ಅಂತಕ್ಕಂಥದ್ದು ನಾನು ನೋಡಿಲ್ಲ. ಯಾಕಂದರೆ ಸುಮಾರು 35 ವರ್ಷದಿಂದ ಈ ಕಡೆ ನಾವು ಬರ್ತಾ ಇರ್ತೀವಿ, ನೀರಂತಕ್ಕಂಥದ್ದು ಊರ್ತಲೇ ಇದೆ. ಹಾಗಾಗಿ ಇಂತಹ ಒಂದು ಕಲ್ಯಾಣಿಗೆ ನಾವು ಪೋಷಣೆ ಕೊಡಬೇಕು. ಯಾಕಂದರೆ ಇದು ಸಾರ್ವಜನಿಕದಾಗಿದೆ ಮತ್ತು ಕುಡಿಯೋಕ್ಕೆ ನೀರು ತುಂಬ ಸಿಹಿಯಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇದು ತಿಯನ್ ಬೆಟ್ಟದ ಒಂದು ಗ್ರಾಮಕ್ಕೆ ಬಹಳ ಅನುಕೂಲ ಅಂತಕ್ಕಂಥದ್ದು. ಆದ್ದರಿಂದ ಮತ್ತೊಬ್ಬ ಯುವಕ ಕುಮಾರ್ ಮಾತನಾಡಿ, ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೂ ಕೆಲಸಗಾರರಿಗೂ ತನ್ನ ಕರುಗಳಿಗೆ ಈ ಬಾವಿಯ ನೀರು ಹೆಚ್ಚು ಉಪಯೋಗವಾಗಿರುತ್ತೆ. ಈ ನೀರಿನ ಮೂಲವನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಹಾಳು ಮಾಡುವುದು ಬೇಡ ಎಂದು ಪ್ರತಿಕ್ರಿಯಿಸಿದರು. ತುಂಬಾ ಅನುಕೂಲ ಆಗಿದೆ ದನ ಕರುಗಳಿಗೂ, ಇಲ್ಲಿ ಬರೋಂತ ಕೆಲಸಗಾರರಿಗೂ, ಬಂಡೆ ಮೇಲೆ ಇಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೂ, ದೇವಸ್ಥಾನಕ್ಕೆ ಬರೋರ್ಗೂ, ದೇವಸ್ಥಾನಕ್ಕೆ ಬಳಸೋಕೆ ಒಳ್ಳೆ ನೀರಾಗಿತ್ತು. ಇಲ್ಲಿ ನಮಗೆ ತಾತ ಮುತ್ತಾತನ ಕಾಲದಿದ್ದನು ಈ ನೀರು ಅದೇ ಥರ ಇದೆ, ಅದೇ ಥರ ತುಂಬ ಹರಿತಾ ಇತ್ತು. ಅದರಿಂದ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಇದ್ರ ಬಗ್ಗೆ ಏನಾದರೂ ನೋಡಿ ಮಾಹಿತಿ ಇದನ್ನು ತಗೊಂಡು ಮುಂದೆನೇ ಹಂಗೆ ಇರೋ ಥರ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತೀವಿ. ಇದಕ್ಕೇನೇ ತೊಂದರೆ ಮಾಡ್ದಂಗೆ ಮುಂದೆ ಆಗಲಿ ನಮ್ಮ ಮಕ್ಕಳ ಕಲಿಕೆ ಆಗಲಿ ಇದು ಇದೇ ಥರ ಇರಬೇಕು, ಹಿಂಗೆ ಹೇಳ್ಬೇಕಂತ ಎಲ್ಲರಲ್ಲೂ ನಾವು ಕೇಳ್ಕೊಂತೀವಿ. ಒಟ್ಟಾರೆ ಬೇಸಿಗೆಯ ಬಿರು ಬಿಸಿಲಿನ ಜೋಳ ಹಾಗೂ ಬರಗಾಲದ ಬಡಿತಕ್ಕೂ ಕಾಲಿನ ಹೊಡೆತಕ್ಕೂ ಕೂಗದೆ ಬತ್ತಿ ಹೋಗದೆ ಇರುವ ಇಂತಹ ಜಲ ಮೂಲಗಳನ್ನು ಕಾಪಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ತೀವ್ರ ಜಲಕ್ಷಾಮ ಎದುರಿಸಬೇಕಾಗುತ್ತದೆ ಎಂದರು. ಬಾಗೇಪಲ್ಲಿ ಮೂಲದ ಇಬ್ಬರು ಮಕ್ಕಳು ಹಸಿವು ತಾಳಲಾರದೆ ಮಣ್ಣು ತಿಂದು ಮೃತಪಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಮೂಲದ ಇಬ್ಬರು ಮಕ್ಕಳು ಹಸಿವು ತಾಳಲಾರದೆ ಮಣ್ಣು ತಿಂದು ಸಾವನ್ನಪ್ಪಿದ ಘಟನೆ ನೆರೆಯ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಗೋಮರವಂಡಲ ಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಬಾಗೇಪಲ್ಲಿ ಮೂಲದ ಮಹೇಶ್ ಹಾಗೂ ನಾಗಮಣಿ ದಂಪತಿ ಕೂಲಿ ಕೆಲಸವನ್ನರಿಸಿ ಆಂಧ್ರಪ್ರದೇಶಕ್ಕೆ ತೆರಳಿ ಅಲ್ಲಿ ಸಣ್ಣ ಗುಡಿಸಲು ನಿರ್ಮಾಣ ಮಾಡಿ ವಾಸವಾಗಿದ್ದರು. ಸಾವನ್ನಪ್ಪಿದ ಮಗುವಿನ ತಾಯಿ ನಾಗಮಣಿ, ಪತಿ ಮಹೇಶ್ ಸೇರಿದಂತೆ ಕುಟುಂಬದ ಎಲ್ಲರೂ ಕುಡುಕರಾಗಿದ್ದು ಕೂಲಿ ಕೆಲಸದ ಸಮಯದಲ್ಲಿ ಮಕ್ಕಳನ್ನು ಅಜ್ಜೆ ಬಳಿ ಬಿಟ್ಟು ಹೋಗುತ್ತಾ ಇದ್ರು ಎಂದು ಹೇಳಲಾಗಿದೆ. ಇನ್ನು 3 ಕುಡುಕರಾಗಿದ್ದ ಕಾರಣ ಯಾರೂ ಮಕ್ಕಳಿಗೆ ಸರಿಯಾಗಿ ಆಹಾರವನ್ನು ನೀಡುತ್ತಾ ಇರಲಿಲ್ಲ. ಹೀಗಾಗಿ ಕಳೆದ 6 ತಿಂಗಳ ಹಿಂದೆ ಸಂತೋಷ್ ಎಂಬ ಪುಟ್ಟ ಮಗು ಮಣ್ಣು ತಿಂದು ಸಾವನ್ನಪ್ಪಿತು. ಆದರೆ ಈ ವಿಷಯ ಯಾರಿಗೂ ತಿಳಿಯದಂತೆ ಎಲ್ಲರೂ ಸೇರಿ ಮಗುವನ್ನು ಹುಟ್ಟು ಹಾಕಿದ್ರು. ಆದರೆ ಈಗ ನಾಗಮಣಿಯ ಸೋದರಿಯ ಮಗ ವೆನ್ನೆಲ್ಲ ಕೂಡ ಹಸಿವು ತಾಳಲಾರದೆ ಮಣ್ಣು ತಿಂದು ಸಾವನ್ನಪ್ಪಿದ್ದಾನೆ. ಈ ವೇಳೆ 1 ವರ್ಷದ ಹಿಂದೆ ಮಗನು ಸಹ ಸಾವನ್ನಪ್ಪಿರುವ ವಿಚಾರ ಬೆಳಕಿಗೆ ಬಂದಿದೆ. ಸದ್ಯ ವಿಷಯ ತಿಳಿದ ಅಧಿಕಾರಿಗಳು ಈ ದಂಪತಿ ಜೊತೆಗಿದ್ದ ಉಳಿದ ಮಕ್ಕಳನ್ನು ಸಮೀಪದ ಅಂಗನವಾಡಿ ಕೇಂದ್ರಕ್ಕೆ ಸೇರಿಸಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿ ತಾಲೂಕು ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿಲ್ಲವೆಂದು ಗ್ರಾಮಸ್ಥರು ದೂರಿದ್ದಾರೆ.
ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಶಟಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಕಳೆದ 8 ವರ್ಷಗಳ ಹಿಂದೆ 16 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಹಣ ಮಂಜೂರಾಗಿದ್ದು ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹಲವಾರು ವರ್ಷಗಳಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾರೂ ಅತ್ತ ಗಮನ ಹರಿಸುತ್ತಿಲ್ಲ ಎಂಬುದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಗುತ್ತಿಗೆದಾರ ಈಗಾಗಲೇ ಮೃತಪಟ್ಟಿದ್ದಾರೆ. ಕಾಮಗಾರಿಗೆ ಎಷ್ಟು ಹಣ ಖರ್ಚಾಗಿದೆ, ಎಷ್ಟು ಹಣ ಉಳಿದಿದೆ, ಕಾಮಗಾರಿ ಮತ್ತೆ ಮುಂದುವರೆಸಲು ಅಧಿಕಾರಿಗಳು ಯಾಕೆ ಮೀನಾಮೇಶ ಎಣಿಸುತ್ತಿದ್ದಾರೆ ಎಂಬುದು ಅರ್ಥವಾಗದ ಯಕ್ಷ ಪ್ರಶ್ನೆಯಾಗಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಅರ್ಧಕ್ಕೆ ನಿಂತಿರುವ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡವನ್ನು ವೀಕ್ಷಿಸಿ ಉಳಿಕೆ ಕಾಮಗಾರಿಯನ್ನು ಪ್ರಾರಂಭಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿಂತಾಮಣಿಯ ಹೂವಿನಪೇಟೆಯಿಂದ ಶ್ರೀನಿವಾಸ ಕಲ್ಯಾಣ ಮಂಟಪದವರೆಗೆ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ನಗರಸಭಾ ಸದಸ್ಯರು ದೂರಿದ್ದಾರೆ. ಚಿಂತಾಮಣಿ ನಗರದ ಹೂವಿನ ಪೇಟೆಯಿಂದ ಶ್ರೀನಿವಾಸ ಕಲ್ಯಾಣ ಮಂಟಪದವರೆಗೆ ಸಿಮೆಂಟ್ ರಸ್ತೆ ಕಾಮಗಾರಿ ಕಳೆದ ಕೆಲ ದಿನಗಳಿಂದ ನಡೆಯುತ್ತಿದೆ. ಶಂಕರಮಠದಿಂದ ಶ್ರೀನಿವಾಸ ಕಲ್ಯಾಣ ಮಂಟಪದವರೆಗೆ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ರಸ್ತೆ ಕಾಮಗಾರಿ ಮಾಡುವುದಕ್ಕೂ ಮುನ್ನ ಎಲ್ಲ ಮನೆಯವರು ನೀರಿನ ಪೈಪ್ ಕನೆಕ್ಷನ್ ತೆಗೆದುಕೊಳ್ಳುವುದಕ್ಕಾಗಿ ರಸ್ತೆಯನ್ನು ಅಗೆದು ಪೈಪ್ಲೈನ್ ಕನೆಕ್ಷನ್ ತೆಗೆದುಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ರಂಗಪ್ಪ ಅಂಗಡಿ ಟ್ಯಾಂಕರ್ನಿಂದ ಶಂಕರಮಠದವರೆಗೆ ರಸ್ತೆ ಕಾಮಗಾರಿ ಮಾಡುವುದಿಲ್ಲ ಎಂಬ ಉತ್ತರವನ್ನು ನಗರಸಭೆ ಅಧಿಕಾರಿಗಳು ಕೊಟ್ಟ ಕಾರಣ ಅಲ್ಲಿನ ಕೆಲ ಸ್ಥಳೀಯರು ಆಕ್ರೋಶಗೊಂಡು ರಸ್ತೆ ಕಾಮಗಾರಿ ಮಾಡಬೇಕಾದರೆ ಸರಿಯಾಗಿ ಪೂರ್ಣಗೊಳಿಸಿ, ಇಲ್ಲದಿದ್ದರೆ ರಸ್ತೆ ಕಾಮಗಾರಿ ಯಾಕೆ ಮಾಡ್ತೀರಿ ಎಂದು ನಗರಸಭೆ ಅಧಿಕಾರಿಗಳಿಗೆ ಪ್ರಶ್ನೆ ಹಾಕಿದ್ದಾರೆ. ನಗರಸಭೆ ಅಧಿಕಾರಿಗಳು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಿರ, ರಾಜಕಾರಣ ಇಲ್ದಿರ ಕುಟುಂಬಗಳು ಇಲ್ಲಿ ವಾಸಿಸ್ತಾ ಇದೆ. ಇಲ್ಲಿ 50 ಮನೆ ರೋಡ್ ಹಾಕಿರ್ತಾರೆ, ಮುಂದೆ ಶಂಕರಮಠದಿಂದ 50 ಮನೆ ರೋಡ್ ಹಾಕಿರ್ತಾರೆ. ಈ ಮಧ್ಯದಲ್ಲಿ ಯಾವುದೇ ರಾಜಕೀಯ ಪ್ರಾಬಲ್ಯವಿಲ್ಲದ ಕುಟುಂಬಗಳು ವಾಸಿಸ್ತಾ ಇದೆ. ಇವ್ರಿಗೆ ಯಾವುದೇ ನೀರಿನ ಸೌಕರ್ಯ ಕೊಡದಿರಾ ನಗರಸಭಾಧಿಕಾರಿಗಳು ಏನಾದರೂ ಕೇಳಿದ್ರೆ ಇಲ್ಲಿ 10 ಮನೆ ಮಾತ್ರ ಎಸ್ಟಿಮೇಟ್ ಆಗಿಲ್ಲ ಅಂತ ಹಾರಿಕೆ ಉತ್ತರ ಕೊಟ್ಟು ದೌರ್ಜನ್ಯ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಒಂದು ವಾರದಿಂದ ನಾನು ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ರು, ಯಾರೂ ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿರೋರು ರಾಜಕೀಯ ರಹಿತ ಕುಟುಂಬಗಳು. ದಯವಿಟ್ಟು ಇಲ್ಲಿ ಇಲ್ಲಿ ಪ್ಯಾಚ್ ಮಾತ್ರ ಹಾಕ್ತಾರೆ, ಇಲ್ಲಿಂದ ಅಲ್ಲಿವರೆಗೂ ರೋಡ್ ಹಾಕಲ್ಲ. ಇಲ್ಲಿ ಆಸ ಎಲ್ಲ ಮಾಡ್ತಾರೆ ಇವರು, ಮತ್ತೆ ಇಲ್ಲಿ ದೇವ್ರನ್ನೆಲ್ಲ ಕುಡಿಸ್ತೀವಿ, ಗಣಪತಿ ಎಲ್ಲ ಕುಡಿಸ್ತೀವಿ. ಇಷ್ಟಾದರೂ ಸಹ ದೌರ್ಜನ್ಯ ಎಸಗ್ತಾ ಇದ್ದಾರೆ, ದಯವಿಟ್ಟು ರೋಡ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಇದ್ರ ಬಗ್ಗೆ ನಾನು ಪೌರಾಯುಕ್ತರು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮತ್ತೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಬೇಕು ಬಂದಿದ್ದೀನಿ, ಅದ್ರ ಕಾಪಿ ನನ್ನ ಹತ್ರ ಇದೆ. ನಗರಸಭಾ ಸದಸ್ಯರಾದ ಬಾಬುರೆಡ್ಡಿ ವರದಿಗಾರರೊಂದಿಗೆ ಮಾತನಾಡಿ, ಹೂವಿನ ಬೇಡಿಕೆಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಕಳಪೆಯಾಗಿದ್ದು, ರಸ್ತೆ ಕಾಮಗಾರಿ ಕೆಲ ದೂರ ಮಾತ್ರ ಮಾಡಿದ್ದು, ಕೆಲ ಮನೆಗಳು ಬಿಟ್ಟು ಬೇರೆ ಕಡೆ ರಸ್ತೆ ಕಾಮಗಾರಿ ನಡೆಸಲು ಗುತ್ತಿಗೆದಾರರು ಹಾಗೂ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನು ಎಚ್ಚೆತ್ತುಕೊಂಡು ಕಾಮಗಾರಿಯನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಹೇಳಿದರು. ಸ್ತ್ರೀಯಲ್ಲೇನೋ ಇದು ಕಾಮಗಾರಿ ಆಗಿದೆ. ಇಲ್ಲಿಂದ ಬೋಬಿ ಶಂಕರಪ್ಪ ಮನೆ ಹತ್ರ ಇಂದ ಹಿಡಿದು ನಿಮಗೆ ಕೆಳಗಡೆ ಶೋಲ್ಡ್ರಿ ಇದೆ, ಅದು ಮಲ್ಜಿಗಲ್ ರೋಡ್, ಅಲ್ಲಿವರೆಗೂ ರೋಡು ಎರಡೂ ಕಡೆ ಡ್ರೈನು 8 ಇಂಚ್ಗೆ ಪ್ರಾಜನ್ ಮಾಡ್ಕೊಂಡಿದ್ದಾರೆ. ಇವ್ರು ಪ್ರಾಜನ್ ಮಾಡ್ಕೋಬೇಕಾದ್ರೆ ಎಷ್ಟು ಮೀಟ್ರ್ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ. ಇವಾಗ ಏನು ಹೇಳ್ತಾರೆ, ಪ್ರಾಜನ್ ಎಲ್ಲ ಆದಮೇಲೆ ನಮಗಾಗಿರೋದು 100 ಮೀಟ್ರ್ ಇಲ್ಲಿ ಕಾಂಕ್ರೀಟ್ ರೋಡು. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, 8 ಇಂಚ್ ಪ್ರಾಜನ್ ಏನೋ ಇದರಲ್ಲಿ ಎಸ್ಟಿಮೆಂಟಲ್ಲಿ 8 ಇಂಚ್ ಮಾಡಿದರೆ, ಎಸ್ಟಿಮೆಂಟಲ್ಲಿ 8 ಇಂಚ್ ಪ್ರಾಜನ್ ಮಾಡಿದರೆ ನಮ್ಮ ಬಿ ಸಿ ಅವ್ರು ಹೇಳಿದ್ದಾರೆ 6 ಇಂಚ್ ಹಾಕಿ ಪರವಾಗಿಲ್ಲ. ಇವಾಗ ಆಲ್ರೆಡಿ ರೋಡ್ ಎದ್ದೋಗ್ತದೆ, ನೀವೇ ನೋಡಿ, ನಾನು ಹೇಳೋದಲ್ಲ, ನೀವೇ ಇಲ್ಲಿ ನೋಡಿ. ನಮ್ಮ ಗಂಗಮ್ಮಗುಡಿ ಅಂದರೆ ಗಂಗಮ್ಮಗು�ಿ ರೋಡ್ ಹಾಕಿದ್ದಾರೆ, 10 ವರ್ಷ ಆಗಿದೆ ಹಿಂದ್ಗಡೆ ಹಾಕಿ. ನಮ್ಮ ಎಸ್ ಎಮ್ ಎಲ್ ಅವ್ರು ಇದ್ದಾಗ ಹಾಕಿದ್ದಾರೆ, ಸುಧಾಕರ್ ರೆಡ್ಡಿ ಅವ್ರ ಇದ್ದ ಹಾಕಿದಾಗ ನೀವು ಇವಾಗಲೂ ಹೋಗಿ ನೋಡಿ, ಒಂದು ಚೆಟ್ಟು ಚದರಿಲ್ಲ. ಇವಾಗ ಹಾಕಿರೋ ಮೊನ್ನೆ ಹಾಕಿರೋ ರೋಡ್ ನೋಡಿ, ಇಲ್ಲೇ ಬೇಕಾದ್ರೆ ತೋರಿಸ್ತೀನಿ, ಅವಾಗಲೇ ಹೇಳ್ತಾ ಇದ್ದೆ. ಪ್ಲಸ್ ಅಧಿಕಾರಿಗಳಿಗೆ ನಾನು ಖುದ್ದು 1000 ಸಾರಿ ನಾನು ಇಲ್ಲಿ ಸುಮಾರು ಸಾರಿ ಇಲ್ಲಿ ಕರ್ಕೊಂಬಂದು ಹೇಳಿದ್ರೆ, ಒಂದು ಟ್ರೈನ್ ಇದೆ ಇಲ್ಲಿ ಮೇಲ್ಗಡೆ ಹೈಟ್ ಲೆವೆಲ್ ನೋಡ್ಕೊಂಡು ಹಾಕಿ ಅಂದರೆ ಅವರು ಕಾಂಟ್ರಾಕ್ಟ್ ಹೇಳ್ದಂಗೆ ಮಾಡ್ತಾರೆ ಹೊರತು, ಇಲ್ಲಿ ಯಾರೇ ಆಗಲಿ ಅವ್ರ ಕಾಂಟ್ರಾಕ್ಟ್ ಏನು ಹೇಳಿದ್ರೆ ಅದು ಅಧಿಕಾರಿಗಳು ಮಾಡೋ ಪರಿಸ್ಥಿತಿ ಬಂದಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.